ಈ ಸಿನಿಮಾ ರಿವ್ಯೂನ ಒಂದೇ ಸೆಂಟೆನ್ಸಲ್ಲೇ ಹೇಳೋದಾದರೆ ಓಲ್ಡ್ ವೈನ್ ಇನ್ ನ್ಯೂ ಬಾಟಲ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ಯಸ್ ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರ ನನ್ನ ಪ್ರಕಾರ ಮದಗಜ ಅವರು ಆ್ಯಕ್ಟ್ ಮಾಡಿ ಮಹೇಶ್ ಕುಮಾರ್ ಅವರು ಡೈರೆಕ್ಟ್ ಮಾಡಿ ಉಮಾಪದ್ಯ ಅವರು ಪ್ರೊಡ್ಯೂಸ್ ಮಾಡಿರೋ ಸಿನಿಮಾ ಇವತ್ತು ರಿಲೀಸ್ ಆಗಿದೆ ಸೊ ಜಸ್ಟ್ ಇವಾಗ ತಾನೇ ನೋಡಿಕೊಂಡು ಬಂದೆ ಸೊ ರಿವ್ಯೂಗೂ ಹೋಗೋಕ್ಕೂ ಮುಂಚೆ ನೀವು ಒಂದು ಸಿನಿಮಾಗೆ ಥಿಯೇಟರ್ಗೆ ಹೋಗೋಕೆ ನಿಮ್ಮನ್ನು ಇನ್ಫ್ಲುಯೆನ್ಸ್ ಮಾಡೋ ಫ್ಯಾಕ್ಟರ್ ಯಾವುದು ಲೈಕ್ ಟ್ರೈಲರ್ ಟೀಸರ್ ಸಾಂಗ್ಸ್ ಹೀರೋ ವಿಲನ್ ಡೈರೆಕ್ಟರ್ ಈ ಥರ ಯಾವುದು ನಿಮ್ಮನ್ನು ಇನ್ಫ್ಲುಯೆನ್ಸ್ ಮಾಡುತ್ತೆ ಅನ್ನೋದನ್ನು ಕಮೆಂಟ್ ಮಾಡಿ ಹಾಗೆ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ವಿಡಿಯೋನ ಪೂರ್ತಿ ನೋಡಿ ಇಷ್ಟ ಆದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ರಿವ್ಯೂ ವಿಚಾರಕ್ಕೆ ಬಂದರೆ ಸಿನಿಮಾದ ಲೈನ್ ಸ್ಟೋರಿ ಬಂದು ಶಿವಗಡ ಮತ್ತು ಗಜೇಂದ್ರಗಡ ಊರಿನ ಮಧ್ಯೆ ಒಂದು ವಿಚಾರಕ್ಕೆ ರಕ್ತಪಾತಗಳು ಆಗ್ತಾನೆ ಇರ್ತವೆ ಒಂದು ದಿನ ಆಗೋ ಘಟನೆಯಿಂದ ತಾಯಿ ತನ್ನ ಮಗನನ್ನು ದೂರ ಮಾಡ್ಕೋಬೇಕಾಗತ್ತೆ ಕೆಲವು ವರ್ಷಗಳ ನಂತರ ಪರಿಸ್ಥಿತಿಗಳಿಂದ ಆ ಮಗ ಮತ್ತೆ ಊರಿಗೆ ಬರೋ ಸಿಚುವೇಶನ್ ಬರುತ್ತೆ ಅದು ಯಾಕೆ ಹೇಗೆ ಬಂದ ಮೇಲೆ ಏನಾಯಿತು ಅನ್ನೋದೇ ಸಿನಿಮಾದ ಕತೆ ಇನ್ನು ಸಿನಿಮಾದಲ್ಲಿ ನನಗಿಷ್ಟ ಆಗಿದ್ದು ಎಮೋಷನಲ್ ಫ್ಯಾಕ್ಟರ್ ಸಿನಿಮಾದಲ್ಲಿ ಮೇನ್ ಪಿಲ್ಲರ್ ಅಂದರೆ ಅದು ಎಮೋಷನ್ಸ್ ಅಂತ ಹೇಳ್ತೀನಿ ಸಿನಿಮಾ ಸ್ಟಾರ್ಟಿಂದ ಎಂಡ್ವರೆಗೂ ಎಮೋಷನ್ಸ್ ಅನ್ನೋದು ತುಂಬ ಚೆನ್ನಾಗಿ ಬಿಲ್ಡ್ ಆಗ್ತಾ ಹೋಗುತ್ತೆ ಸ್ಪೆಷಲಿ ಜಗಪತಿ ಬಾಬು ಆ್ಯಂಡ್ ಶ್ರೀಮುರಳಿ ಅವರು ಒಂದೇ ಸೀನಲ್ಲಿ ಬಂದಾಗ ಒಂದೇ ಸೀಕ್ವೆನ್ಸಲ್ಲಿದ್ದಾಗ ಸ್ಕ್ರೀನ್ ಮೇಲೆ ಬರೋ ಕೆಲವೊಂದು ಅಂಶಗಳು ನೋಡೋ ಫೇಸ್ ಮೇಲೆ ಸಣ್ಣದಾಗಿ ಸ್ಮೈಲ್ ಬರೆಸುತ್ತೆ ನೆಕ್ಸ್ಟ್ ಡೈಲಾಗ್ಸ್ ಸಿನಿಮಾದಲ್ಲಿ ಪ್ರತಿ ಕ್ಯಾರೆಕ್ಟರ್ಗೂ ಕೂಡ ತುಂಬ ತೂಕ ಇರೋ ಡೈಲಾಗ್ಸ್ಗಳು ಸಿಕ್ಕಿವೆ ಆ್ಯಂಡ್ ಎಲ್ಲೂ ಕೂಡ ಆ ಡೈಲಾಗ್ಸ್ ಓವರ್ ದಿ ಟಾಪ್ ಅಂತ ಅನಿಸೋದಿಲ್ಲ ತುಂಬ ಹೀರೋಯಿಕ್ ಆಗಿನೂ ಇರೋದಿಲ್ಲ ಸಿಚುವೇಷನ್ಗೆ ತಕ್ಕಂತ ಇರುತ್ತೆ ನೆಕ್ಸ್ಟ್ ಆ್ಯಕ್ಷನ್ ಸೀಕ್ವೆನ್ಸಸ್ ಸಿನಿಮಾದಲ್ಲಿ ಆ್ಯಕ್ಷನ್ ಸೀನ್ಸ್ಗಳು ಸಕ್ಕತ್ತಾಗಿ ವರ್ಕೌಟ್ ಆಗಿದೆ ಅಂತಲೇ ಹೇಳ್ಬೋದು ಅವರು ಆಸ್ ಯೂಶುವಲ್ ಆಕ್ಷನ್ ಸೀನ್ಸಲ್ಲಿ ಸ್ಟೈಲಿಶ್ ಆಗಿ ಕಾಣಿಸ್ಕೊಂಡಿದ್ದಾರೆ ಆ್ಯಂಡ್ ಸೆಕೆಂಡ್ ಹಾಫಲ್ಲಿ ಬರೋ ನೈಟ್ ಫೈಟ್ ಆ್ಯಂಡ್ ಪ್ರೀ ಇಂಟರ್ವಲ್ಲಿ ಬರೋ ಫೈಟ್ಸ್ ನನಗೆ ತುಂಬ ಇಷ್ಟ ಆಯಿತು ಇನ್ನು ಟೆಕ್ನಿಕಾಲಿಟೀಸ್ ವಿಚಾರಕ್ಕೆ ಬಂದರೆ ಸಿನಿಮಾದಲ್ಲಿ ಸಿನಿಮಾಟೋಗ್ರಫಿ ತುಂಬಾ ಸಖತ್ತಾಗಿ ಬಂದಿದೆ ಅಂಡ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಗೊತ್ತಲ್ಲ ರವಿ ಬಸ್ರ ಚೆಚ್ಚಿ ಬಿಸಾಕಿದ್ದಾರೆ ಬಟ್ ಕೆಲವೊಮ್ಮೆ ಅದು ಓವರ್ ಅಂತ ಅನಿಸ್ಬೋದು ಅಂಡ್ ರಿಪೀಟೆಡ್ ಬಿ ಜಿ ಎಮ್ಗಳು ಸಿನಿಮಾದಲ್ಲಿ ತುಂಬಾ ಇದ್ದಾವೆ ಇನ್ನು ನರೇಷನ್ ಆ್ಯಂಡ್ ಪ್ಲೇ ವಿಚಾರಕ್ಕೆ ಬಂದರೆ ಈ ಕಥೆನ ಒಂದು ಡಿಫ್ರೆಂಟ್ ಅಲ್ಲಿ ನರೇಟ್ ಮಾಡಿದ್ದಿದ್ರೆ ಸಿನಿಮಾಗೆ ತುಂಬಾ ವರ್ಕೌಟ್ ಆಗಿರೋದು ಬಟ್ ಲೀನಿಯರ್ ನರೇಷನ್ ಕೂಡ ಚೆನ್ನಾಗಿದೆ ಇನ್ನು ಸ್ಕ್ರೀನ್ ಪ್ಲೇ ಈ ಸಿನಿಮಾಗೆ ಒಂದು ಪ್ಲಸ್ ಅಂತಲೇ ಹೇಳ್ಬೋದು ಎಲ್ಲೂ ನಿಮಗೆ ಬೇಡವಾಗಿದ್ದ ಸೀನ್ಸ್ ಅಂತ ಕಾಣಿಸೋದೇ ಇಲ್ಲ ಆ್ಯಂಡ್ ಡ್ಯೂರೇಷನ್ ಕೂಡ ಒಂದು ಮೇಜರ್ ಪ್ಲಸ್ ಈ ತರಹದ ಸ್ಟೋರಿಗೆ ಅನ್ನೆಸೆಸರಿ ಸೀನ್ಸ್ ಸಾಂಗ್ಸ್ ಇದನ್ನೆಲ್ಲ ಹಾಕಿ ಹಾಳು ಮಾಡದೆ ಒಂದು ಕಟ್ ಆ್ಯಂಡ್ ಕ್ಲಿಯರ್ ಆಗಿ ಸೀನ್ ಟು ಸೀನ್ ನೀಟಾಗಿ ಪ್ರೆಸೆಂಟ್ ಮಾಡಿ ಈ ಸಿನಿಮಾನ ರೆಡಿ ಮಾಡಿ ಮುಗಿಸಿದ್ದಾರೆ ಸೆಕೆಂಡ್ ಹಾಫ್ ಅಲ್ಲಿ ಒಂದು ಟ್ವಿಸ್ಟ್ ಸಿಕ್ಕ ಮೇಲೆ ಸ್ಟೋರಿನ ಈಸಿಯಾಗಿ ಪ್ರಿಡಿಕ್ಟ್ ಮಾಡ್ಬೋದು ಅಂತ ಅನಿಸ್ತು ಇನ್ನು ಸಿನಿಮಾದಲ್ಲಿ ನನಗಿಷ್ಟ ಆಗದೆ ಇದ್ದಿದ್ದು ಅಂತ ಅಂದ್ರೆ ರುಟೀನ್ ಸ್ಟೋರಿ ಅಂತ ಹೇಳ್ತೀನಿ ಹೊಸತನ ಅನ್ನೋದು ಕಥೆಯಲ್ಲಿ ನನಗೆ ಕಾಣಿಸ್ಲಿಲ್ಲ ಫಾರ್ ದ ಫಸ್ಟ್ ಟೈಮ್ ಜಗಪತಿ ಬಾಬು ಅವರ ಆಕ್ಟಿಂಗ್ ನನಗೆ ಆರ್ಟಿಫಿಷಿಯಲ್ ಅಂತ ಅನಿಸಿದ್ದು ಕೆಲವೊಂದು ಸೀನ್ಸಲ್ಲಿ ಅಲ್ಲಿ ಫೋರ್ಸ್ಫುಲಿ ಆಕ್ಟ್ ಮಾಡಿದ್ದಾರೆ ಅಂತ ಅನಿಸ್ತು ಆ್ಯಂಡ್ ಅವರ ಕ್ಯಾರೆಕ್ಟರ್ ಇನ್ನೊಂದು ಸ್ವಲ್ಪ ಸ್ಟ್ರಾಂಗ್ ಇರಬೇಕಿತ್ತು ಅಂತ ಕೂಡ ಅನಿಸ್ತು ಇನ್ನೊಂದು ಎಲ್ಲ ಕ್ಯಾರೆಕ್ಟರ್ಸ್ಗಳಿಗೂ ಕೂಡ ಡೆಪ್ತ್ ಅನ್ನೋದನ್ನ ಆ್ಯಡ್ ಮಾಡಬೇಕಾಗಿತ್ತು ಎಲ್ಲ ಕ್ಯಾರೆಕ್ಟರ್ಸ್ಗಳು ಹೇಗಿದೆ ಅಂತಂದರೆ ಹಿಂದೆ ಈ ಥರ ಆಗಿದೆ ಮುಂದೆ ಈ ಕಾರಣಕ್ಕೆ ಹೀಗೆ ಆಗ್ತಿದೆ ಅಂತ ಹೇಳಿ ಮುಗಿಸ್ಬಿಡ್ತಾರೆ ಇನ್ನು ಸಣ್ಣ ಸಣ್ಣ ನೆಗೆಟಿವ್ ಪಾಯಿಂಟ್ಸ್ಗಳು ಸಿನಿಮಾದಲ್ಲಿ ಇದ್ದಾವೆ ಅದನ್ನು ಈಗ ಹೇಳೋದು ಅಷ್ಟೊಂದು ಸರಿ ಬರಲ್ಲ ಅಂತ ಅನ್ಕೋತೀನಿ ಸೊ ಫೈನಲ್ ವರ್ಡಿಕ್ಟ್ ಈ ಸಿನಿಮಾಗೆ ಬಂದು ಆ್ಯಕ್ಷನ್ ಇಷ್ಟಪಡೋರು ಫ್ಯಾಮಿಲಿ ಜೊತೆ ಕೂತ್ಕೊಂಡು ಸಿನಿಮಾ ನೋಡೋಕೆ ಇಷ್ಟಪಡೋರು ಈ ಸಿನಿಮಾನ ನೋಡಬಹುದು ನೋಡಲೇಬೇಕಾದಂಥ ಸಿನಿಮಾ ಅಂತ ಹೇಳೋಕೆ ಆಗಲ್ಲ ನೋಡಬಹುದಾದಂತಹ ಸಿನಿಮಾ ಅಂತ ಹೇಳ್ತೀನಿ ಇನ್ನು ನನ್ನ ರೇಟಿಂಗ್ಸ್ ಈ ಸಿನಿಮಾಗೆ ಬಂದು ತ್ರೀ ಪಾಯಿಂಟ್ ಟೂ ಫೈವ್ ಔಟ್ ಆಫ್ ಫೈವ್ ನೀವು ಸಿನಿಮಾ ನೋಡಿದರೆ ಕಮೆಂಟ್ಸಲ್ಲಿ ನಿಮ್ಮ ಒಪಿನಿಯನ್ನ ಹಂಚ್ಕೊಳ್ಳಿ ಸಿನಿಮಾ ನೋಡಿದವರು ಮಾತ್ರ ಸದ್ಯಕ್ಕೆ ಸಿಗುವ ಮುಂದಿನ ವಿಡಿಯೋದಲ್ಲಿ ಬಾಯ್